ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಸಾಮಾನ್ಯವಾಗಿ ಕಾಣುವಂಥ ಒಂದು ಸಮಸ್ಯೆ ಅಂತಂದರೆ ಅದು ವೈಟ್ ಹೇರ್ಸು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವೈಟ್ ಹೇರ್ಸನ್ನು ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಇದನ್ನು ಮರೆ ಮಾಚ್ಕೊಳ್ಳೋದಕ್ಕೆ ಕೆಮಿಕಲ್ ಹೆಚ್ಚಾಗಿರುವಂಥ ಈ ಒಂದು ಡೈಗಳನ್ನು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಡೈಗಳನ್ನು ಬಳಸೋದ್ರಿಂದ ನಾವು ಆ ವೈಟ್ ಹೇರ್ಸನ್ನು ಕವರ್ ಮಾಡ್ಕೋಬೋದು, ಆದರೆ ಇದನ್ನು ಶಾಶ್ವತವಾಗಿ ನಾವು ಕಪ್ಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ಒಂದು ಡೈಗಳನ್ನು ಬಳಸೋದ್ರಿಂದ ನಾವು ಇದನ್ನು ಒಂದು 15 ಡೇಸಿಗೆ ಅಥವಾ ಒಂದು ತಿಂಗಳಿಗೆ ಒಂದು ಸಾರಿ ಹಚ್ಚಲೇಬೇಕಾಗತ್ತೆ, ಇಲ್ಲಾಂದರೆ ತುಂಬ ವೈಟ್ ಹೇರ್ಸು ಕಾಣೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದರಿಂದ ಹೇರ್ ಡ್ಯಾಮೇಜು ತುಂಬ ಹೆಚ್ಚಾಗ್ತಾ ಹೋಗುತ್ತೆ, ಹೇರ್ ಫಾಲ್ ಹೆಚ್ಚಾಗ್ತಾ ಹೋಗುತ್ತೆ, ಇನ್ನು ಹೇರ್ ಗ್ರೋತ್ ಅಂತೂ ತುಂಬ ಅಂದರೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗಂತೂ ಸ್ಕಿನ್ ಅಲರ್ಜಿ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಈ ಒಂದು ಕೆಮಿಕಲ್ ಹೆಚ್ಚಾಗಿರುವಂಥ ಡೈಗಳನ್ನು ನಾವು ಪದೇ ಪದೇ ಬಳಸೋದ್ರಿಂದ ಅಂತ ಹೇಳ್ಬೋದು. ಇನ್ನು ನಾವು ಮನೆಯಲ್ಲೇ ಇರುವಂಥ ನ್ಯಾಚುರಲ್ ಹೇರ್ ಡೈಗಳನ್ನು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಒಂದು ಡ್ಯಾಮೇಜನ್ನು ಮಾಡುವುದಿಲ್ಲ, ಯಾವುದೇ ರೀತಿಯ ತೊಂದರೆಯನ್ನು ಮಾಡದೇ ಇದು ನಮ್ಮ ಕೂದಲನ್ನು ಕಪ್ಪಾಗಿಸ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ನಾನು ನಂದಿನಿ. ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಹೇರ್ ಡೈಯನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಜೊತೆಗೆ ಆಗುವಂತಹ ಬಿಳಿ ಕೂದಲನ್ನು ಕೂಡ ಇದು ತಡೆಗಟ್ಟತ್ತೆ ಅಂತಲೇ ಹೇಳ್ಬೋದು. ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಜೊತೆಗೆ ಹೇರ್ ಗ್ರೋತನ್ನು ಇದು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲನೇದಾಗಿ ಟೀ ಡಿಕಾಕ್ಷನನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಟೀಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕಿ ಇದನ್ನು 3-4 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಒಂದೊಳ್ಳೆ ಟೀ ಡಿಕಾಕ್ಷನ್ನು ರೆಡಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಈ ಕಡೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕೋತಾ ಇದ್ದೀನಿ. ಇನ್ನು ಕಾಫಿಯನ್ನು ಬಳಸೋದ್ರಿಂದ ನಮ್ಮ ಕೂದಲಿಗೆ ಒಂದೊಳ್ಳೆ ಕಲರನ್ನು ಕೊಡ್ತಾ ಹೋಗುತ್ತೆ. ಇದೊಂದು ನ್ಯಾಚುರಲ್ ಹೇರ್ ಡೈ ರೀತಿಯೇ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ಕೂದಲನ್ನು, ಜೊತೆಗೆ ಒಂದೊಳ್ಳೆಯ ಹೊಳಪನ್ನು ಕೂಡ ಕೊಡ್ತಾ ಹೋಗುತ್ತೆ, ಜೊತೆಗೆ ಒಂದೊಳ್ಳೆಯ ಕಲರನ್ನು ಕೂಡ ಕೊಡ್ತಾ ಹೋಗುತ್ತೆ ಕಾಫಿ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 1 ಟೀಸ್ಪೂನ್ ಆಗುವಷ್ಟು ದಾಸವಾಳದ ಪೌಡರನ್ನು ಹಾಕೋತಾ ಇದ್ದೀನಿ. ಇನ್ನು ದಾಸವಾಳವನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಒಂದೊಳ್ಳೆಯ ಕಂಡೀಷ್ನರ್ ರೀತಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನು ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಕೂದಲನ್ನು ದಟ್ಟವಾಗಿ ಮಾಡ್ತಾ ಹೋಗುತ್ತೆ, ಕಪ್ಪಾಗಿಸ್ತಾ ಹೋಗುತ್ತೆ. ಇನ್ನು ತುಂಬಾ ಹೊಟ್ಟಾಗ್ತಿದೆ ಅಂತಂದರೆ ಅದನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಕೂದಲಲ್ಲಿ ಏನು ಡ್ರೈನೆಸ್ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಮಧ್ಯ ಮಧ್ಯದಲ್ಲಿ ಕಟ್ ಆಗೋದು ಆಗಿರ್ಬೋದು ಅಥವಾ ಸೀಳು ಕೂದಲು ಹೆಚ್ಚಾಗ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡಿ ಒಂದು ಒಳ್ಳೆಯ ಕಂಡೀಷ್ನರ್ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ದಾಸವಾಳ ಬಳಸ್ಕೊಳ್ಳೋದ್ರಿಂದ ನಾವು. ನೆಕ್ಸ್ಟು ಇದರ ಜೊತೆಗೇ ನಾನಿಲ್ಲಿ ನಲ್ಲಿಕಾಯಿ ಪೌಡರನ್ನು ಕೂಡ ಬಳಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ, ನಲ್ಲಿಕಾಯಿ ಪೌಡರನ್ನು ಬಳಸ್ಕೊಳ್ಳೋದ್ರಿಂದ ಇದು ವೈಟ್ ಹೇರ್ಸನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ, ಜೊತೆಗೆ ಆಗುವಂಥ ವೈಟ್ ಹೇರ್ಸನ್ನು ಕೂಡ ಇದು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇನ್ನು ಹೇರ್ ಗ್ರೋತಿಗೆ ಒಳ್ಳೆಯದು, ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ನಮ್ಮ ಕೂದಲನ್ನು ಇದು ಆದಷ್ಟು ಕಪ್ಪು ಮಾಡ್ತಾ ಹೋಗುತ್ತೆ, ಅಂದರೆ ಒಂದು ಒಳ್ಳೆಯ ಬ್ಲಾಕ್ ಕಲರನ್ನು ನಮ್ಮ ಕೂದಲಿಗೆ ಕೊಡ್ತಾ ಹೋಗುತ್ತೆ. ನಲ್ಲಿಕಾಯಿಯನ್ನು ನಾವು ಬಳಸ್ಕೊಳ್ಳೋದ್ರಿಂದ 1 ಟೀಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ನಾವೇನು ಮೊದಲೇ ಟೀ ಡಿಕಾಕ್ಷನ್ ಮಾಡಿಕೊಂಡ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು, ಅಂದರೆ ತುಂಬ ಬಿಸಿ ಇರೋವಂಥ ಸಮಯದಲ್ಲಿ ಹಾಕಬಾರ್ದು, ಇದು ಕಂಪ್ಲೀಟಾಗಿ ತಣ್ಣಾಗಿರಬೇಕು. ತಣ್ಣಾಗಿರುವಂಥ ಈ ಒಂದು ಟೀ ಡಿಕಾಕ್ಷನನ್ನು ಹಾಕ್ಕೊಂಡು ನಾನು ಇದನ್ನು ಒಂದು ಸತಿ ಕಲಿಸ್ಕೋತಾ ಇದ್ದೀನಿ. ಗಂಟುಗಳು ಏನು ಇರಬಾರ್ದು ಆ ರೀತಿ ಕಲಿಸಿಟ್ಕೋಬೇಕು. ನೋಡಿ, ಈ ರೀತಿ ನಾನಿಲ್ಲಿ ಈ ಒಂದು ಮಿಶ್ರಣವನ್ನು ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿದೆ, ಈಗ ರೆಡಿಯಾಗಿದೆ. ನಾವಿಲ್ಲಿ ಹೇರ್ ಡೈಯನ್ನು ರೆಡಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೆಹೆಂದಿಯನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಹಾತಿ ಅವರ ಒಂದು ಮೆಹೆಂದಿ ಪೌಡರನ್ನು ಬಳಸ್ತಾ ಇದ್ದೀನಿ. ಅಥವಾ ನೀವು ಇದನ್ನೇ ಬಳಸಬೇಕು ಅಂತಿಲ್ಲ, ನೀವು ಯಾವ ಒಂದು ಮೆಹೆಂದಿ ಪೌಡರನ್ನು ಹಾಕೋತೀರೋ ಅದನ್ನು ಹಾಕ್ಕೊಂಡ್ರೆ ಸಾಕು. ಇನ್ನು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಹಾಕೋಬೋದು. ನಾನಿಲ್ಲಿ 2.5 ಸ್ಪೂನಷ್ಟು ಹಾಕ್ಕೊಂಡು ನಾವೇನು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಟೀ ಡಿಕಾಕ್ಷನ್ನು ಅದರಲ್ಲಿ ಉಳಿಸಿಟ್ಕೊಂಡಿದೆ, ಆ ಉಳಿದಿರುವಂಥ ಟೀ ಡಿಕಾಕ್ಷನ್ ಏನಿದೆ ಅದನ್ನು ನಾನಿಲ್ಲಿ ಮೆಹೆಂದಿಗೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಗಂಟುಗಳು ಏನು ಇರ್ತಲೇ ಇರೋ ಹಾಗೆ ತುಂಬಾ ನೀಟಾಗಿ ಕಲಿಸ್ಕೋಬೇಕು, ತುಂಬ ಗಟ್ಟಿಯಾಗಿ ಅಥವಾ ತುಂಬ ತೆಳುವಾಗಿ ಕಲಿಸ್ತೇನೆ ನೋಡಿಕೊಂಡು ಮೆಹೆಂದಿನ ಕಲಿಸಿಟ್ಕೋಬೇಕಾಗತ್ತೆ.
ಇನ್ನು ನಾವು ವೈಟ್ ಹೇರ್ಸ್ಗೆ ಹಚ್ಕೋತಾ ಇದ್ದೀವಿ ಅಂದರೆ ಬರೀ ಮೆಹಂದಿ ಪೌಡರನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಆರೆಂಜ್ ಕಲರ್ ಆಗುತ್ತೆ, ಹಾಗಾಗಬಾರ್ದು ಅಂಥೇಳಿ ನಾವು ಈ ಒಂದು ನಲ್ಲಿಕಾಯಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮತ್ತು ನಾವಿಲ್ಲಿ ಟೀ ಡಿಕಾಕ್ಷನ್ ಜೊತೆ ಕಾಫಿ ಪೌಡರ್ ಕೂಡ ಬೆರೆಸ್ಕೊಂಡಿದ್ವಿ. ಅದಕ್ಕೋಸ್ಕರ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಮೆಹಂದಿ ಪೌಡರನ್ನು ಅದರಲ್ಲಿ ಕಲಿಸ್ಕೊಳ್ಳೋದ್ರಿಂದ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಇದು ತುಂಬಾ ಬ್ಲಾಕ್ ಮಾಡ್ತಾ ಹೋಗುತ್ತೆ, ಕಪ್ಪು ಮಾಡ್ತಾ ಹೋಗುತ್ತೆ, ಆರೆಂಜ್ ಆಗೋದಿಲ್ಲ. ಬರೀ ಮೆಹಂದಿ ಪೌಡರನ್ನು ಹಚ್ಕೊಂಡಾಗ ಆರೆಂಜ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಹಚ್ಕೊಳ್ಳೋದ್ರಿಂದ ಅದು ಬ್ಲ್ಯಾಕ್ ಕಲರ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದನ್ನು ಈ ರೀತಿಯಾಗಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, 100% ಆದಂಥ ರಿಸಲ್ಟನ್ನು ಪಡಿಬೋದು. ಇನ್ನು ನಾವು ಮೆಹಂದಿನ ಒಂದೊಳ್ಳೆ ಹೇರ್ ಡೈಯಾಗಿ ಬಳಸೋದ್ರಿಂದ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನೀಟಾಗಿ ಕವರ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನು ಡ್ಯಾಂಡ್ರಫನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಹೇರ್ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಒಂದೊಳ್ಳೆ ಕಲರನ್ನು ಕೂಡ ನಮ್ಮ ಹೇರ್ಸ್ಗೆ ಕೊಡ್ತಾ ಹೋಗುತ್ತೆ. ಇನ್ನು ನಮ್ಮ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ, ಒಂದೊಳ್ಳೆ ಶೈನಿಂಗನ್ನು ಕೊಡ್ತಾ ಹೋಗುತ್ತೆ. ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೆಹಂದಿನಲ್ಲಿ ವಿಟಮಿನ್ ಇ ತುಂಬಾ ಹೇರಳವಾಗಿರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಅದರ ಜೊತೆಗೇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಜೊತೆಗೆ ಏನು ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ನಾವು ಮೆಹಂದಿಯನ್ನು ಹಚ್ಕೊಳ್ಳೋದ್ರಿಂದ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಲ್ಲದೇ ಇರುವಂತಹ ವೈಟ್ ಹೇರ್ಸ್ಗೆ ಒಂದು ಒಳ್ಳೆಯ ಕಲರನ್ನು ಕೂಡ ಕೊಡ್ತಾ ಹೋಗುತ್ತೆ. ಈ ರೀತಿ ಕಲಿಸ್ಕೊಂಡಿರುವಂಥ ಮೆಹಂದಿ ಏನಿದೆ ಇದನ್ನು ನಾವು ಮೊದಲೇ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ, ದಾಸವಾಳ ಮತ್ತು ನೆಲ್ಲಿಕಾಯಿ ಪೌಡರು, ಟೀ ಡಿಕಾಕ್ಷನ್ನು, ಆ ಒಂದು ಮಿಶ್ರಣದಲ್ಲಿ ನಾವು ಮೊದಲೇ ಕಲಿಸ್ಕೊಂಡಿರುವಂಥ ಈ ಒಂದು ಮೆಹಂದಿ ಮಿಶ್ರಣ ಏನಿದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಇಡೀ ರಾತ್ರಿ ನೆನೆಸಿಟ್ಕೋಬೇಕು. ಒಂದು 8-10 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋದ್ರಿಂದ ಮೆಹಂದಿ ಒಂದು ಒಳ್ಳೆ ಕಲರನ್ನು ಬಿಡ್ತಾ ಹೋಗುತ್ತೆ. ಈ ರೀತಿ ಎಷ್ಟು ಚೆನ್ನಾಗಿ ಮೆಹಂದಿ ನೆನೆಯುತ್ತೋ ಅಷ್ಟು ಒಂದು ಒಳ್ಳೆಯ ಕಲರು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನಿಲ್ಲಿ ಮಾರನೇ ದಿನ ಬೆಳಗ್ಗೆ ಏನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದರ ಕಲರನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಮತ್ತು ಅಷ್ಟು ಚೆನ್ನಾಗಿ ಮೆಹಂದಿ ಕೂಡ ಇದರಲ್ಲಿ ನೆನೆದುಕೊಂಡಿದೆ ಅಂಥೇಳಿ. ಒಂದೊಳ್ಳೆ ನ್ಯಾಚುರಲ್ ಹೇರ್ ಡೈ ರೆಡಿಯಾಗಿದೆ. ಇನ್ನು ಇದನ್ನು ಹಚ್ಕೊಳ್ಳೋದಕ್ಕೆ ಮೊದಲು ನಾವು ಹೇರ್ ವಾಶನ್ನು ಮಾಡಿರಬೇಕು. ಇವತ್ತು ಹಚ್ಕೊತೀವಿ ಅಂದರೆ ನಿನ್ನೆ ನಾವು ಹೇರ್ ವಾಶನ್ನು ಮಾಡಿಕೊಂಡ್ರೆ ಬೆಳಗ್ಗೆ ನಾವು ಈ ರೀತಿ ಹಚ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಎಣ್ಣೆ ಏನು ಇರಬಾರ್ದು ತಲೆಯಲ್ಲಿ, ಒಣ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಕಲರು ಬಿಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕೂದಲಿನ ಬುಡದಿಂದ ತುದಿ ತನಕನೂ ನೀಟಾಗಿ ಇದನ್ನು ಹಚ್ಕೋಬೇಕು. ಹಚ್ಕೊಂಡು ಒಂದು 2-3 ಗಂಟೆಗಳ ಕಾಲನಾದರೂ ಹಾಗೆ ಇಟ್ಕೋಬೇಕು. ಅದಾದ ನಂತರ ನೀವು ಶಾಂಪು ಏನು ಹಾಕಬಾರ್ದು, ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಅದಾದ ನಂತರ ನೀವು ಶಾಂಪು ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ನೀವು ವಾರಕ್ಕೆ ಒಮ್ಮೆ ಅಥವಾ ಒಂದು 15 ದಿನಗಳಿಗೆ ಒಮ್ಮೆ ಆದರೂ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಕೆಮಿಕಲ್ ಇರುವಂಥ ಹೇರ್ ಡೈನ ಖಂಡಿತವಾಗ್ಲೂ ನೀವು ಹಚ್ಕೊಳ್ಳೋದಿಲ್ಲ. ಈ ರೀತಿ ನೀವು ಮನೆಯಲ್ಲೇ ಇರುವಂಥ ಈ ಒಂದು ಹೇರ್ ಡೈಯನ್ನು ಹಚ್ಕೊಳ್ಳೋದ್ರಿಂದ ಅಂತ ಹೇಳ್ಬೋದು. ಇದನ್ನು ಹಚ್ಕೊಳ್ಳೋದ್ರಿಂದ ಏನು ನಮ್ಮ ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಹೇರ್ ಗ್ರೋತನ್ನು ಹೆಚ್ಚು ಮಾಡುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.